ಸೌರಭ್ ಚೋಪ್ರಾ ಮತ್ತು ಪಂಚನಗೌಡ ದ್ಯಾಮನಗೌಡರಿಗೆ ಸಿಕೆಟ್ ಸಿಗದೆ ಜೆಡಿಎಸ್ ಸೇರಿದ್ದು ಪರೋಕ್ಷವಾಗಿ ಬಿಜೆಪಿಯ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ ಸೋಲಿಸುವ ದುರುದ್ದೇಶ ಹೊಂದಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಸವದತ್ತಿ ಪಟ್ಟಣದ ವಿಶ್ವಾಸ ವೈದ್ಯ ನಿವಾಸದಲ್ಲಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಈ ಇಬ್ಬರು ಪೈಲ್ವಾನರಿಂದ ಕಾಂಗ್ರೆಸ್ಗೆ ನಷ್ಟವಿಲ್ಲ, ಈ ಕುರಿತು ಜನತೆಗೆ ಮನವರಿಕೆ ಮಾಡಿ ಕಾರ್ಯಕರ್ತರನ್ನು ಒಗ್ಗಟ್ಟಿನಿಂದ ಇರಲು ಪಕ್ಷ ಗೆಲ್ಲಿಸಲು ಶ್ರಮಿಸಬೇಕಿದೆ ಎಂದರು. ಕೊಟ್ಟಿದ್ದೀವಿ ನಾವು, ಇವರು ಪಟ್ಟರೆ ಗೆಲ್ತಾರೆ, ನಮಗೆ ಯಾರು ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ. ನಾನು 5 ವರ್ಷದಲ್ಲಿ ನೋಡಿದ್ದೀನಿ, ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಸಭೆ ಸಮಾರಂಭಗಳಲ್ಲಿ ಅವರ ಪಾತ್ರ ಬಹು ದೊಡ್ಡದಿದೆ. ಹೀಗಾಗಿ ಇದು ಸರಿ, ಅವ್ರಿಗೆ ಕೊಡಬೇಕಾಗಿ ಕಳೆ ಸಹ ನಾವು ಕೊಟ್ಟಿವಿ. ಅವ್ರಿಗೆ ಸಮಯ ಭಾಳ ಕಡಿಮೆ, ಕೇವಲ 30 ದಿನಗಳಲ್ಲಿ ಒಂದು ಚುನಾವಣೆ ಮಾಡಲಿಕ್ಕಾಗಲ್ಲ, ಆ ಕಾರಣದಿಂದ ಅವ್ರು ಸೋತರು. ಮತ್ತು ಇನ್ನೊಂದು 20,000 ಹೆಚ್ಚು ಓಟ್ ತೊಗೋಬೇಕು ಅವರು ಕೂಡ. ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ರತ್ನ ಆನಂದ ಮಾಮನಿ ಅವರ ಪರವಾಗಿ ಬಿಜೆಪಿಯ ಮುಖಂಡ ಸಂಜೀವ್ ಕುಮಾರ್ ನವಲ್ಗುಂದ್ ಅವರು ಮತಯಾಚನೆಯನ್ನು ನಡೆಸಿದರು. ಸವದತ್ತಿ ತಾಲೂಕಿನ ತಲ್ಲೂರು ಗ್ರಾಮದಲ್ಲಿ ಬಿಜೆಪಿಯ ಚುನಾವಣೆ ಹಿನ್ನೆಲೆ ನಿಮಿತ್ತವಾಗಿ ಬಿಜೆಪಿಯ ಅಭ್ಯರ್ಥಿ ರತ್ನ ಆನಂದ ಮಾಮನಿ ಅವರ ಪರವಾಗಿ ಮತ ಯಾಚಿಸಲು ಬಿಜೆಪಿಯ ಮುಖಂಡ ಸಂಜೀವ್ ಕುಮಾರ್ ನವಲ್ಗುಂದ್ ಆಗಮಿಸಿ ಗ್ರಾಮಸ್ಥರಿಗೆ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳ ಕುರಿತು ಮನವರಿಕೆಯನ್ನ ಮಾಡಿ ಮತಯಾಚನೆಯನ್ನ ನಡೆಸಿದರು. ಬರುವ 19ನೇ ತಾರೀಕು ಬುಧವಾರದಿಂದ ನಾಮಪತ್ರ ಸಲ್ಲಿಸಲಿದೆ. ಆ ನಾಮಪತ್ರದ ಕಾರ್ಯಕ್ರಮಕ್ಕೆ ನೀವು ಕರ್ನಾಟಕ ವಿಧಾನಸಭಾ ಚುನಾವಣೆ ರಂಗು ಎಲ್ಲೆಡೆ ಹೆಚ್ಚಾಗಿದ್ದು ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೆಸಲು ಭಾರತೀಯ ಸಶಸ್ತ್ರ ಸೀಮಾ ಬಲ ಪಡೆ ಹಾಗೂ ಪೊಲೀಸ್ ಇಲಾಖೆಯಿಂದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನವನ್ನು ನಡೆಸಲಾಯಿತು. ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ತಮ್ಮದೇ ರೀತಿಯಲ್ಲಿ ಪ್ರಚಾರ ಕೆಲಸವನ್ನು ಆರಂಭಿಸಿದ್ದಾರೆ. ಹೀಗಾಗಿ ಅಹಿತಕರ ಘಟನೆಗಳು ಜರುಗದೇ ಇರಲಿ ಎಂದು ಚುನಾವಣಾ ಭದ್ರತೆ ಕುರಿತು ಸೇನೆಯನ್ನು ನಿಯೋಜಿಸಲಾಗಿದೆ.